ಅಧ್ಯಕ್ಷ ಆಗಿದ್ರು ನೂರ ಮೂವತ್ತಾರು ಸ್ಥಾನ ಗೆದ್ದು ಸಿಎಂ ಆಗದೆ ವ್ಯಕ್ತಿ ಇನ್ನು ಚಲ್ಪಟ್ನ ಒಂದ್ ಕ್ಷೇತ್ರ ಗೆದ್ದು ಸಿ ಎಂ ಆಕದ್ದ ತಗತ್ ನೂರ್ ಮೂವತ್ತಾರು ಸ್ಥಾನ ಗೆದ್ದಾಗ ತಗತ್ ಇಲ್ಲದೆ ಇರೋದು ಚಲ್ಪಟ್ಟಣದಲ್ಲಿ ಏನ್ರಿ ತಾಕತ್ ಬಂದದ್ದು ಹರ್ಷಿಕೆರೆ ಶಿವಲಿಂಗ್ ಹೇಳ್ತಾರೆ ಈ ಸ್ಥಾನ ಗೆದ್ಬಿಟ್ರೆ ಎಮ್ ಎಲ್ ಎದ್ಬಿಟ್ರೆ ಹಾ ಡಿ ಕೆ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂತಾರೆ ಅವ್ನು ಹೇಗತ್ತಿ ಪಿಂಕಿ ಹಾಕ ನೂರ್ ಮೂವತ್ ಸ್ಥಾನ ಮೂವತ್ತಾರು ಸ್ಥಾನ ಗೆದ್ದು ಸಿಎಂ ಕಂದಿರಾಮ ಡಿ ಕೆ ಶಿವಕುಮಾರ್ ಕನಪುಡ್ಕೊಳ್ಳ ಇಲ್ಲಿ ಇದು ಚಲ್ಪಟ್ಟ ಗೆದ್ದು ಸಿಎಂ ಆಕದ ಏನ್ರಿ ಹೇಳ್ರಿ ನೀವೇ ನೂರ ಮೂವತ್ತಾರು ಸ್ಥಾನಗಳನ್ನು ಹೊರತುಪಡಿಸಿ ಈ ಒಂದು ಸ್ಥಾನ ಗೆದ್ದರೆ ಎಲ್ಲಾದ್ರೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ನೂರ ಮೂವತ್ತಾರು ಗೆದ್ದೆ ಪಿ ಸಿ ಅಧ್ಯಕ್ಷರಾಗಿ ಐದು ವರ್ಷ ಸಿ ಎಂ ಆಗಿದವ್ಗೆ ಕೊಟ್ಟರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಗಂಟೆ ಎಲ್ಲೋ ಪಕ್ಷದವ್ನ ಬಂದು ಸಿಎಂ ಕೊಟ್ರು ಸಿದ್ದರಾಮಯ್ಯನ್ಗೆ ಇವಾಗ ನಲ್ವತ್ತು ವರ್ಷದಿಂದ ತೊಡ್ದವನ್ಗೆ ಸಿಎಂ ಸ್ಥಾನ ಕೊಟ್ಟಿಲ್ಲ ಅದೆಲ್ಲೋನ್ ಬಂದವನಿಗೆ ಐದು ವರ್ಷ ಆಗಿ ಐದು ವರ್ಷ ಆದ್ಮೇಲೆ ಇವ್ಗೆ ಬೇಕಿತ್ತಾ ಡಿ ಕೆ ಶಿವಕುಮಾರ್ ಕೊಟ್ಟಿರಿ ಏನಾಯ್ತಿತ್ತು ಇವ್ನಿಗೆ ಬೇಕಿತ್ತಾ ಐದು ವರ್ಷ ಹಾಕಿ ಅವನೇ ಸಿಎಂ ಸಿದ್ದರಾಮಯ್ಯ ತಿರುಬಾ ಇವನೇ ಬೇಕಾ ಗೌಡ್ರೆಲ್ಲ ಸೇರಿ ಡಿ ಕೆ ಅಲ್ಲಿ ಅಂತ ಹೇಳಿದ್ರು ಎಲ್ಲ ಸಪೋರ್ಟ್ ಮಾಡಿದ್ರು ಕುರಿಯಪ್ಪನ ಕೊಟ್ಟರು ನೋಡಿ ಕೊಟ್ಟರು ಸಿ ಸಿಎಂ ಗೌಡ್ರು ಓಟ ಹಾಗೆ ಡಿ ಕೆ ಅಂತ ಹಾಕಿದ್ರು ಕುರಿಯಪ್ಪ ಕುರಿ ಮೈಸೂನ್ಗೆ ಸಿಎಂ ಕೊಟ್ರು ನೋಡಿ ಹೆಂಗದೆ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ನಮ್ಮ ಆಸೆ ಏನಿದೇನೋ ನಮ್ಮ ಭಾಗದಲ್ಲಿ ಡಿ ಕೆ ಸುಕುಮಾರ್ ಆಗಲಿ ನಮ್ಮ ಗೌಡ ಕುಮಾರಸ್ವಾಮಿ ಎಸ್ ಎಂ ಕೃಷ್ಣ ದೇವೇಗೌಡರು ಎಲ್ಲ ಆಗಿದ್ದಾರೆ ಇವ್ನು ಆಗೋಲಿ ಅಂತ ನಾವ್ ಆಸೆ ಇದ್ದು ಹಾಗಿದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಈ ಉಪ ಚುನಾವಣೆಯಲ್ಲಿ ಒಲವಿದೆಯಾ ಇದೆ ಸ್ವಾಮಿ ಈಗ ಹದಿನಾಲ್ಕು ಹದಿನಾಲ್ಕು ಎಂ ಪಿ ಚುನಾವಣೆಯಲ್ಲಿ ಹನ್ನೆರಡು ಕ್ಷೇತ್ರ ಆಲಿ ಮೈತ್ರಿ ಇದ್ದಿದೆ ಹಂಗಾಗಿ ಒಕ್ಕು ಎಲ್ಲ ಏನಾದ್ರು ಜನಾಂಗ ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲವಾಗಿ ನಿಂತಿದ್ದಾರೆ ಹಂಗಾಗಿ ಕಾಂಗ್ರೆಸ್ಗೆ ಯಾವುದೇ ಬೆಂಬಲ ಇಲ್ಲ ಅಲ್ಲಿ